ಆಲ್ರೆಡಿ ಬಹಳ ಸಮರೋಪಾದಿಯಲ್ಲಾಗ್ತದೆ. ಬಹುಶಃ ಒಂದು ವಾರ 10 ದಿವಸದಲ್ಲೇನೆ ಎಲ್ಲ ಫಲಾನುಭವಿಗಳು 15-18 ವರ್ಷ ಏನಿದ್ದಾರೆ ನಮ್ಮ ಮಕ್ಕಳು ಅಷ್ಟು ಜನರಿಗೆ ಲಸಿಕೆ ಕೊಡುವಂತದ್ದು ಕರ್ನಾಟಕದಲ್ಲಿ ಆಗ್ತದೆ. ತಾವು ಗಮನಿಸಿರಬಹುದು ಈಗಾಗಲೇ 3ನೇ ಸ್ಥಾನದಲ್ಲಿ ಇಡೀ ದೇಶದಲ್ಲಿ ಇದ್ದೇವೆ. ಇನ್ನೊಂದು ಒಂದು ವಾರದಲ್ಲಿ ಸಂಪೂರ್ಣ ಲಸಿಕಾಕರಣ ಮೊದಲನೇ ಡೋಸ್ ಆಗಿಬಿಡುತ್ತೆ ಮಕ್ಕಳದು. 28 ದಿನಗಳ ನಂತರ ಅವರಿಗೆ ಎರಡನೇ ಡೋಸ್ ಅನ್ನು ಕೊಡುವಂತ ಕೆಲಸ ಆಗ್ತದೆ. ಅದೇ ಕೋವ್ಯಾಕ್ಸಿನ್ ಕೊಡ್ತೀವಿ. ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇವರು ಡ್ರೈವರ್ಗಳು ಆಟೋ ಡ್ರೈವರ್ಗಳು ಬಡವರನ್ನ ಸಾಯಿಸ್ತಾ ಇದ್ದಾರೆ, ಇವ್ರ ಒಂದು ನೀತಿ ಬೇರೆಯವ್ರ ಒಂದು ನೀತಿನ ಅಂತ ಖಂಡಿಸಿದ್ದಾರೆ. ಕೊಲೆ ಮಾಡಕ್ ಹೊರಟ್ಬಿಟ್ಟಿದೆ ಸರ್ಕಾರ ಅನ್ನೋ ಮಾತನ್ನು ಬಳಸಿದ್ದಾರೆ. ದುರದೃಷ್ಟ ಅಂತ ನಾಯಕರ ಹತ್ರ ಇಂಥ ವಿಚಾರಗಳನ್ನ ಹೇಳಿರುವಂಥದ್ದು ಅಥವಾ ಅವರಿಗೆ ಕೋವಿಡ್ ಬಗ್ಗೆ ವಿಷಯ ತಿಳ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಏನು ಅಲ್ಲ, ಶಾಲೆಗಳು ಆನ್ಲೈನ್ ಅಲ್ಲಿ ಇರುವಂತದ್ದು ಕೇವಲ ಬೆಂಗಳೂರಿನಲ್ಲಿ, ಇಡೀ ರಾಜ್ಯದಲ್ಲಿ ಬೇರೆ ಯಾವ ರೀತಿ ಈಗ ಪ್ರಸ್ತುತವಾಗಿ ಯಾವ ರೀತಿ ಶಾಲೆಗಳು ನಡೀತಾ ಇದೆ ಅದು ಮುಂದುವರಿಯುತ್ತೆ. ಬಹಳ ಜನಸಂಖ್ಯೆಯ ಸಾಂದ್ರತೆ ಹೆಚ್ಚಿರೋದ್ರಿಂದ ಬೆಂಗಳೂರಿನಲ್ಲಿ ಮತ್ತು ಪಾಸಿಟಿವಿಟಿ ಕೂಡ ಭಾಳ ಹೆಚ್ಚಿಗೆ ಅಲ್ಲಿ ಆಗ್ತಾ ಇರೋದ್ರಿಂದ ಬೆಂಗಳೂರಿಗೆ ಅಂತೇಳಿ ಈ ತೀರ್ಮಾನವನ್ನು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದೆ. ಸರ್ ಈಗ ಏರ್ಲೈನ್ಸ್ಗಳು ನಿರ್ಲಕ್ಷ್ಯ ವಹಿಸ್ತವೆ ಮಹಾರಾಷ್ಟ್ರ ಮತ್ತು ಕೇರಳದಿಂದ. ಈಗ ಏರ್ಲೈನ್ಸ್ ಅವ್ರನ್ನವ್ರಿಗೆ ಈಗಾಗಲೇ ನಾವು ಏರ್ ಸುವಿಧಾ ಅಂತ ಇದೆ. ಅವರು ಎಲ್ಲಿ ಪೋರ್ಟ್ ಆಫ್ ಡೆಸ್ಟ್ ಇದಿರ್ತದಲ್ಲ, ಅವರು ಎಲ್ಲಿಂದ ಅವರು ಪ್ರಯಾಣ ಬೆಳೆಸ್ತಾರೆ 72 ಗಂಟೆಗಳ ಮುಂಚೆ ಅವ್ರ ಪ್ರಯಾಣ ಬೆಳೆಸೋಕ್ಕಿಂತ ಮುಂಚೆ ಅವರು ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಅಲ್ಲಿ ತೋರಿಸಿದ್ರೇ ಅವ್ರು ಪ್ರಯಾಣ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಅವ್ರು ಬಂದು ಬೆಂಗಳೂರಿನಲ್ಲಿ ಹಿಡಿಯೋಕ್ಕೆ ಸಾಧ್ಯ ಇಲ್ಲ, ಅದು ಹೊರ ರಾಜ್ಯ ಆಗಲಿ ಹೊರ ದೇಶ ಆಗಲಿ. ಈ ರೀತಿಯ ಕ್ರಮ ಈಗಾಗಲೇ ನಾವು ತಗೊಂಡಿದ್ದೀವಿ. ಮಹಾರಾಷ್ಟ್ರ ಮತ್ತೆ ಕೇರಳದಿಂದ ಅವ್ರಿಗೂ ಕೂಡ ಬರ್ತಿದ್ದಾರೆ ಸರ್? ಇಲ್ಲ, ಅದನ್ನೇ ಈಗ ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅಲ್ಲಿ ಕೂಡ ಎಲ್ಲ ಗಡಿ ಭಾಗಗಳಲ್ಲಿ ಭಾಳ ಕಟ್ಟುನಿಟ್ ಮಾಡ್ತೇವೆ. ಅವರು ರಸ್ತೆ ಮೂಲಕ ಬರಲಿ, ಟ್ರೈನ್ ಮೂಲಕ ಬರಲಿ, ವಿಮಾನದ ಮೂಲಕ ಬರಲಿ, ಇವರ ಮೇಲೆ ಹದ್ದಿನ ಕಣ್ಣನ್ನ ಇಟ್ಕೊಳ್ಳಿ. ಸರ್ಕಾರ ನಿರ್ಧಾರಕ್ಕೆ ಸಾರ್ವಜನಿಕರು ಯಾವ ರೀತಿ ಸಹಕರಿಸಬೇಕು? ಸಾರ್ವಜನಿಕರು ಯಾವಾಗಲೂ ಕೂಡ ಸರ್ಕಾರದ ಜೊತೆ ಸಹಕರಿಸಿದ್ದಾರೆ. ಇದರಲ್ಲಿ ಕೂಡ ಅವ್ರಿಗೆ ಗೊತ್ತಿದೆ ಸರ್ಕಾರ ಯಾವುದೇ ಕ್ರಮವನ್ನು ಮುನ್ನೆಚ್ಚರಿಕೆ ಇವತ್ತು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ರು ಅದು ಅವರ ಹಿತದೃಷ್ಟಿಯಿಂದ ಮಾಡುತ್ತೇವೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಕೂಡ ಅವರ ಸಹಕಾರಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ.